ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಚಾರು ಬ್ಯೂಟಿ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ನಿಮಗೋಸ್ಕರ ಒಂದು ಒಳ್ಳೆ ಹೇರ್ ಕಲರ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ಥರ ನೀವು ಮಾಡಿದ್ದೆ ಆದರೆ ನೀವು ನ್ಯಾಚುರಲಾಗೆ ಮನೇಲಿ ಕಲರ್ ಮಾಡ್ಕೋಬೋದು, ಮತ್ತು ಇದು ಹೋಗೋದಿಲ್ಲ ಬೇಗ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಮತ್ತೆನೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಅದಕ್ಕೋಸ್ಕರ ನಾನಿಲ್ಲಿ ಸೀಬೇಕಾಯಿ ಎಲೆನ ತೊಗೊಳ್ತಿದ್ದೀನಿ. ಸೀಬೇಕಾಯಿ ಅಂದರೆ ಎಲ್ಲರಿಗೂ ಸಿಕ್ಕೇ ಸಿಕ್ಕುತ್ತೆ, ಎಲ್ಲಾದರೂ ಎಲೆ ಕಾಮನ್ ಆಗಿ. ನೋಡಿ, ಅದನ್ನು ನಾನು ಇಲ್ಲಿ ತಗೊಳ್ತೀನಿ. ಇದು ನಮ್ಮ ಕೂದಲಿಗೆ ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಕಲರ್ ಕೊಡೋದೇ ಅಲ್ದಿರ, ನಮ್ಮ ಕೂದಲನ್ನ ಶೈನಿಂಗ್ ಆಗಿ ಸಾಫ್ಟ್ ಆಗಿ ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇದನ್ನ ಎಲ್ಲ ನಾನು ತೊಳ್ಕೊಂಬಂದಿದ್ದೀನಿ. ತೊಳೆದಿದ್ದಾದ್ಮೇಲೆ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಪೇಸ್ಟ್ ಮಾಡ್ಕೊಳ್ತೀನಿ. ಇದೇ ಥರ ನೀವು ಮಾಡಿದ್ದೆ ಆದರೆ ಫ್ರೆಂಡ್ಸ್, ಆದರೆ ನಿಮ್ಮ ಕೂದಲಲ್ಲಿ ಕಲರ್ ಒಂಚೂರು ಇರಬಾರ್ದು. ನೀವು ಯಾವುದಾದ್ರೂ ಹೇರ್ ಡೈ ಆ ಥರ ಏನಾದರೂ ಬಳಸಿರ್ತೀರಲ್ಲ, ಆ ಕಲರ್ ಏನು ಇರಬಾರ್ದು ಒಂಚೂರು. ಅದೆಲ್ಲ ಒಟ್ಟೋಗಿದ್ದಾದ್ಮೇಲೆ ನೀವು ಇದನ್ನು ಬಳಸ್ಬೇಕಾಗತ್ತೆ ಫ್ರೆಂಡ್ಸ್. ಇದೇ ಥರ ನೀವೇನಾದರೂ ಮಾಡಿದ್ದೆ ಆದರೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕಿಬಿಟ್ಟು ಪೇಸ್ಟ್ ಮಾಡ್ಕೊಂಬಿಡಿ. ನೀವು ಪೇಸ್ಟ್ ಅಂದರೆ ಸ್ವಲ್ಪ ನಾನು ತೋರಿಸ್ತೀನಲ್ಲ, ಅದೇ ಥರ ನೀವು ಮಾಡಿ. ಇದೇ ಥರ ನೀವೇನಾದರೂ ಬಳಸಿದ್ದೆ ಆದರೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ, ಮತ್ತೆ ಬೇಕಾದರೆ ಕಮೆಂಟ್ ಮಾಡಿ ನನಗೆ. ನೋಡಿ, ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಯಾವ ಥರ ಬಳಸ್ಬೇಕಂತ ನೀವು ನೋಡ್ಬೋದು. ನೋಡಿ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಟೈಮ್ ತಗೊಂಡ್ರೂ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಆಚೆಯಿಂದ ತಂದು ನೀವು ಕಲರ್ಸ್ ಹಾಕಿ ನಿಮಗೆ ಸೈಡ್ ಎಫೆಕ್ಟ್ ಎಲ್ಲ ತುಂಬ ಆಗುತ್ತೆ. ನಾ ಏರ್ ಫಾಲ್ ಜಾಸ್ತಿ ಆಗುತ್ತೆ, ಮತ್ತು ಅದಲ್ದಿರ ತಲೆಯಲ್ಲಿ ಉರಿ ಆಗ್ಬೋದು, ಬೇರೆ ಕಣ್ಣುರಿ ಆಗೋದು, ಇನ್ನು ಅನೇಕ ಕಾರಣಗಳೆಲ್ಲ ಬರ್ತಿರುತ್ತೆ. ಮತ್ತು ಕೆಲವರಿಗೆ ತುಂಬಾ ಸೆಟ್ ಆಗೋದೇ ಇಲ್ಲ, ಅದು ಹಾಕಿದ್ರೆ ತುಂಬ ಹೀಟ್ ಆಗಿಬಿಡುತ್ತೆ, ಒಂಥರ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಆ ಥರ ಇದ್ದಾಗ ನೋಡಿ, ನೀವು ಈ ಥರ ನ್ಯಾಚುರಲಾಗೆ ಕಲರ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನಿಮಗೆ ಏಜ್ ಜಾಸ್ತಿ ಆಗಿದೆ ಅಂಥವ್ರು ಸಹ ಇದನ್ನು ಬಳಸ್ಬೋದು, ನೀವು ಯಾರಾದರೂ ಬಳಸ್ಬೋದು. ನೋಡಿ, ನಾನು ಇದಕ್ಕೆ ಕಬ್ಬಿಣದ ಬಾಂಡ್ಲಿನೇ ತಗೊಂಡಿದ್ದೀನಿ. ನೀವು ಸಹ ಅಷ್ಟೇ ಕಬ್ಬಿಣದ ಬಾಂಡ್ಲಿನೇ ತಗೊಳ್ಳಿ. ಮತ್ತು ಇದಕ್ಕೆ ಸ್ವಲ್ಪ ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ನೀವು ಅಷ್ಟೇ, ನೀವು ಯಾವ್ದನ್ನ ಮೆಹಂದಿ ನೀವು ಬಳಸ್ತೀರೋ ಅದನ್ನು ಹಾಕ್ಕೊಬೋದು. ಇಲ್ಲ ನಿಮಗೆ ಎಲೆ ಸಿಗುತ್ತೆ ಅಂದರೂ ಅದನ್ನು ಸಹ ನೀವು ಬಳಸ್ಬೋದು, ತೊಂದರೆ ಇಲ್ಲ. ನೋಡಿ, ಎಲೆ ಸಿಕ್ಕಿದ್ರು ತುಂಬ ಚೆನ್ನಾಗೇ ಕೆಲಸ ಮಾಡುತ್ತೆ. ಅದೇ ಥರ ನೋಡಿ, ನಾನೀಗ ಪೇಸ್ಟ್ ಮಾಡ್ಕೊಂಡಿದ್ದೆ ಅಲ್ಲ, ಆ ಪೇಸ್ಟ್ನ ನಾವು ನೀರು ನೋಡ್ಕೊಬೇಕು ಎಷ್ಟು ಹಾಕ್ಬೇಕಂತ, ನಮಗೆ ಎಷ್ಟು ಬೇಕು, ನಮ್ಮ ಕೂದಲು ಎಷ್ಟಿದೆ ಗ್ರೇ ಹೇರ್ಸು ಅಂತ ನೋಡಿಕೊಂಡು ನೀವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಬೋದು. ನೋಡಿ, ಎರಡು ಈಕ್ವಲ್ ಆಗಿ ತಗೊಂಡಿದ್ದೀನಿ, ಒಂದು ಹೆಚ್ಚು ಒಂದು ಕಮ್ಮಿ ಅಂತ ತಗೊಂಡಿಲ್ಲ. ಎರಡು ಈಕ್ವಲ್ ಆಗಿ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡಿಬಿಟ್ಟು ನೀವು ಹಾಗೆ ಇದನ್ನು ನೀಟಾಗಿ ಮುಚ್ಚಿಡಬೇಕಾಗತ್ತೆ. ಮುಚ್ಚಿಟ್ಟಿದ್ದಾದ್ಮೇಲೆ ಇದು ಒಂದು ದಿನದ ಕೆಲಸ ಅಲ್ಲ, ಇದು ಒಂದು ಎರಡು ಮೂರು ನಾಲ್ಕು ಐದು ದಿನ ನೀವು ಮುಚ್ಚಿಡಬೇಕಾಗತ್ತೆ. ನೋಡಿ, ದಿನ ದಿನ ಇದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ನಿಮಗೆ ಫಸ್ಟ್ ದಿನಾನೇ ಗೊತ್ತಾಗ್ಬಿಡುತ್ತೆ ಅದು ಯಾವ ಥರ ಕಲರ್ ಚೇಂಜ್ ಆಗುತ್ತೆ ಅಂತ. ಅದು ಪೂರ್ತಿ ಕಲರೇ ಚೇಂಜ್ ಆಗೋಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಈ ಥರ ನೀವು ಮಾಡಿದ್ದೆ ಆದರೆ ಖಂಡಿತ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಕಲರ್ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ, ಮತ್ತೆ ಕಮೆಂಟ್ ಮಾಡಿ ನಾನು ಹೇಳ್ತಾ ಇದ್ದೀನಿ. ಇದು ನಾನು ಟ್ರೈ ಮಾಡಿ ಮತ್ತೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಮ್ಮ ತಾಯಿಯವ್ರಿಗೆ ಟ್ರೈ ಮಾಡಿದ್ದಾದ್ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಮತ್ತೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ನಿಂಬೆ ಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಹೋಳಾಗುವಷ್ಟು ನಿಂಬೆ ಹಣ್ಣು ನಾನು ಇದಕ್ಕೆ ಹಿಂಡ್ಕೊಳ್ತಾ ಇದ್ದೀನಿ. ನೀವು ಅದೇ ಕ್ವಾಂಟಿಟಿ ಜಾಸ್ತಿ ಮಾಡಿದಷ್ಟು ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಬೇಕಾಗತ್ತೆ. ಹಾಕ್ಬಿಟ್ಟು ನೋಡಿ, ನಾನು ಕಬ್ಬಿಣದ ಬಾಂಡ್ಲಿನೇ ನಿಮಗೆ ಪದೇ ಪದೇ ಹೇಳ್ತಾ ಇದ್ದೀನಿ. ಇದು ತುಂಬ ನಮ್ಮ ಕೂದಲಿಗೆ ಕಲರ್ ಕೊಡೋದಕ್ಕೆ ಇದು ತುಂಬ ಒಳ್ಳೆ ರೀತಿ ಕೆಲಸ ಮಾಡುತ್ತೆ ಫ್ರೆಂಡ್ಸ್. ನೋಡಿ, ಇದೇ ಥರ ನೀವು ಮಾಡಿದ್ದೆ ಆದರೆ ನಿಮಗೆ ಒಂದು ಬಿಳಿ ಕೂದಲು ಇರೋದಿಲ್ಲ, ತುಂಬ ಚೆನ್ನಾಗಿ ನ್ಯಾಚುರಲಾಗೆ ಕಲರ್ ಮಾಡ್ಕೋಬೋದು. ನೋಡಿ, ನೀಟಾಗಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಯಾವುದಾದ್ರೂ ಅಂದರೆ ಒಂದು ಪ್ಲೇಟ್ ನೀಟಾಗಿ ಗಾಳಿ ಹೋಗ್ತೀರಾ, ಇದ್ರ ಮೇಲೆ ನೀಟಾಗಿ ಇದನ್ನು ಮುಚ್ಚಿಡಬೇಕಾಗತ್ತೆ ಫ್ರೆಂಡ್ಸ್. ಮುಚ್ಚಿಟ್ಟಿದ್ದಾದ್ಮೇಲೆ ನೋಡಿ, ನಾನು ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ಡೇ ಎಲ್ಲ ಹೇಗಿರುತ್ತೆ, ಟೂ ಡೇಸ್ ಆದಮೇಲೆ ಹೇಗಿರುತ್ತೆ ಎಲ್ಲ ಪ್ರತಿಯೊಂದು ತೋರಿಸ್ತೀನಿ ನಿಮಗೆ. ಇದೇ ಥರ ನೀವು ಮಾಡಿ ಏನಾದರೂ ನೋಡಿ, ಸ್ವಲ್ಪ ಪ್ರೊಸೀಜರ್ ಜಾಸ್ತಿನೇ ಆಗ್ಬೋದು ಇದು, ಆದರೆ ನಿಮಗೆ ತುಂಬ ಚೆನ್ನಾಗಿ ಕಲರ್ ಕೊಡುತ್ತೆ. ನೀವು ನ್ಯಾಚುರಲಾಗೆ ಕಲರ್ ಮಾಡ್ಕೋಬೋದು ಫ್ರೆಂಡ್ಸ್. ನೋಡಿ, ಈಗ ಚಿಕ್ಕ ಮಕ್ಕಳಿಗೆಲ್ಲ ಬಿಳಿ ಕೂದಲು ಬಂದ್ಬಿಡುತ್ತೆ, ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ನ್ಯಾಚುರಲಾಗೆ ನಾವು ಮಾಡ್ಕೊಳ್ಳೋದ್ರಿಂದ ಅಂದರೆ ತುಂಬ ಚಿಕ್ಕ ಮಕ್ಕಳಿಗೆಲ್ಲ ಹಾಕಕ್ಕೆ ಹೋಗಬೇಡಿ. ನೋಡಿ, ಇದನ್ನು ನೋಡಿ ನಾನು ತೋರಿಸ್ತಾ ಇದ್ದೀನಿ. ಎರಡು ದಿನ ಆದಮೇಲೆ ಇದನ್ನು ಮತ್ತೆ ಸ್ವಲ್ಪ ಮಿಕ್ಸ್ ಮಾಡಿ ಇಡಬೇಕಾಗತ್ತೆ. ಮತ್ತೆ ನೋಡಿ, ಐದು ದಿನ ಆದಮೇಲೆ ಈ ಥರ ಕಲರ್ ಬಂದುಬಿಟ್ಟಿರುತ್ತೆ. ಈ ಥರ ನೀವು ಇದನ್ನೇನಾದರೂ ನೀವು ಮಾಮೂಲಿ ನೀವು ಟೈ ಹೇಗೆ ಹಾಕ್ಕೊಳ್ತೀರಾ ಅದೇ ಥರ ನೀವು ಬ್ರಷಲ್ಲಿ ಬೇಕಾದರೂ ಹಾಕ್ಕೊಳ್ಳಿ, ಇಲ್ಲ ನೀವು ಬೇಕಾದರೆ ಕೈಯಲ್ಲಾದರೂ ಅಪ್ಲೈ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಕಲರ್ ಬರುತ್ತೆ ಇದು. ನೀವು ಬಟ್ಟೆ ಮೇಲೆ ಅಂತೂ ಬಿದ್ದಿದೆ ಅಂದರೆ ಬಟ್ಟೆ ಮೇಲೆ ಬಣ್ಣನೇ ಹೋಗೋದಿಲ್ಲ. ಬೇಕಾದರೆ ನೀವು ಬಟ್ಟೆ ಅರ್ಧ ಹಾಕ್ಬೇಕಾಗತ್ತೆ ಆದರೂ ಬಣ್ಣ ಹೋಗೋದಿಲ್ಲ. ಆ ಥರ ಕಲರ್ ಬರುತ್ತೆ ಇದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಎಲ್ಲೆಲ್ಲಿ ನಿಮಗೆ ಗ್ರೇಯರ್ಸ್ ಇರುತ್ತೆ ಅನಿಸುತ್ತೋ ಎಲ್ಲ ಕಡೆ ನಿಮಗೆ ಎಷ್ಟು ಗ್ರೇಯರ್ ಇದ್ರೂ ನೀವು ಅಲ್ಲೆಲ್ಲ ಹಾಕ್ಕೊಳ್ಳಿ. ಆದರೆ ಕಲರ್ ಹಾಕಿದರೆ ಮಾತ್ರ ಕಲರ್ ಹೋಗೋವರೆಗೆ ನೀವು ಅದನ್ನು ಬಳಸಬೇಡಿ. ಕಲರ್ ಎಲ್ಲ ಪೂರ್ತಿ ಒಟ್ಟೋದ್ಮೇಲೆ ಮತ್ತೆ ರಿಸಲ್ಟ್ ಚೆನ್ನಾಗಿ ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಎಣ್ಣೆ ಇರೋ ತಲೆಯಲ್ಲಿ ಮಾತ್ರ ಹಚ್ಚಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಹೇರ್ ವಾಶ್ ಆಗಿರಬೇಕು, ಅದ್ರ ಮೇಲೇ ನೀವು ನೀಟಾಗಿ ಇದನ್ನು ನಿಮ್ಮ ಗ್ರೇಯರ್ಸ್ ಎಲ್ಲೆಲ್ಲಿರುತ್ತೋ
ಅಲ್ಲೆಲ್ಲ ನೀಟಾಗಿ ನೋಡಿ ನಾನು ತೋರಿಸಿದ್ದೀನಲ್ಲ, ಇದೇ ಥರ ನೀವೇನಾದರೂ ಅಪ್ಲೈ ಮಾಡಿದ್ದೆ ಆದರೆ ಫ್ರೆಂಡ್ಸ್. ಮತ್ತು ಇದನ್ನು ನೀವು ಒಂದು 2-3 ಅವರ್ ನೀವು ಹಾಗೆ ತಲೆಯಲ್ಲಿ ಬಿಡಬೇಕಾಗತ್ತೆ. 3 ಅವರ್ ಆದಮೇಲೆ ನೀವು ನಾರ್ಮಲಾಗಿ ವಾಶ್ ಮಾಡ್ಕೊಳ್ಳಿ, ನೀವೇನು ಶಾಂಪು ಬಳಸಬೇಡಿ ಅವತ್ತು. ಮತ್ತು ಮಾರನೇ ದಿನವೂ ನೀವು ಶಾಂಪು ಹಾಕೋ ಆಗಿಲ್ಲ. ನೀವು ಇದಕ್ಕೆ ಮುಲ್ತಾನಿ ಮಟ್ಟಿ ಸಿಗುತ್ತಲ್ವ ನಿಮಗೆ, ಮುಲ್ತಾನಿ ಮಟ್ಟಿ ಹಾಕಿ ನೀವು ವಾಶ್ ಮಾಡಬೇಕಾಗತ್ತೆ. ನೀವು ಶಾಂಪು ಏನು ಬಳಸಬೇಕು ನೋಡಿ ಫ್ರೆಂಡ್ಸ್. ಇಲ್ಲಾಂದರೆ ನೀವು ಬೇಕಾದರೆ ಶೀಗೆಕಾಯಿ ಬೇಕಾದರೂ ಹಾಕೊಬೋದು, ಇಲ್ಲಾಂದರೆ ನೋಡಿ ಈ ಥರ ಅಂಟವಾಳದ ಕಾಯಿ ಸಿಗುತ್ತಲ್ಲ, ಇದ್ರ ಪುಡಿಯಲ್ಲಿ ಬೇಕಾದರೂ ನೀವು ವಾಶ್ ಮಾಡಿ, ಇಲ್ಲಾಂದರೆ ಚಿಗರೆ ಎಲೆಯಲ್ಲಿ ವಾಶ್ ಮಾಡಿ. ಕೆಮಿಕಲ್ ಇರೋ ಶಾಂಪುನ ಬಳಸಬೇಡಿ ಫ್ರೆಂಡ್ಸ್, ಕಲರ್ ಹೋಗುತ್ತೆ. ನೋಡಿ ಈ ಥರ ನೀವು ಮಾಡಿದ್ದೆ ಆದರೆ ನೀವು ನ್ಯಾಚುರಲ್ ಆಗಿ ಮನೇಲಿ ಕಲರ್ ಮಾಡ್ಕೋಬೋದು. ನೀವು ಎಷ್ಟು ದಿನ ಆದರೂ ಹೋಗೋದಿಲ್ಲ, ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಮತ್ತೆ ಕಮೆಂಟ್ ಮಾಡಿ. ಅದೇ ಕೆಮಿಕಲ್ ಇರೋ ಶಾಂಪು ಮಾತ್ರ ಯೂಸ್ ಮಾಡಬೇಡಿ. ನೋಡಿ ಇದೇ ಥರ ನಾನು ಮಾಡಿರೋ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದೇ ಥರ ನನ್ನ ಚಾನಲ್ನ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.